ಎಲ್ಲರಿಗೂ ನಮಸ್ಕಾರ. ಸಿಇಟಿ ಕೌನ್ಸಿಲಿಂಗ್ ಸದ್ಯದಲ್ಲೇ ಪ್ರಾರಂಭವಾಗಲಿದೆ. ಶೌಚಾಲಯಕ್ಕೆ ಹೋಗೋರು ಬೇಗ ಹೋಗಿ ಬನ್ನಿ. ಇಂದು ಈ ಕಾರ್ಯಕ್ರಮವನ್ನು ಉದಯ ಚಂದನಾ ಇ ಟಿವಿಗಳಲ್ಲಿ ಲೈವ್ ಬ್ರಾಡ್ಕಾಸ್ಟ್ ಮಾಡುತ್ತಿದ್ದೇವೆ. ನಾವು ಫಾರ್ ಸ್ಟೂಡೆಂಟ್ಸ್ ಡೋಂಟ್ ನೋ ಕನ್ನಡ, ಇಂಗ್ಲೀಷ್ನಲ್ಲಿ ಮತ್ತೆ ಹೆಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಮತ್ತೊಮ್ಮೆ ನಮಸ್ಕಾರ. ಈಗ ಸಿಇಟಿ ಕೌನ್ಸಿಲಿಂಗ್ ಶುರು ಮಾಡೋಣ. ಅದಕ್ಕೆ ಮುಂಚೆ ತಾಯಿ ಸರಸ್ವತಿಯ ಅನುಗ್ರಹ ಇರಲಿ ಅಂತ ಒಂದು ಸಣ್ಣ ಪ್ರಾರ್ಥನೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ, ಸಿದ್ಧಿರ್ಭವತು ಮೇ ಸದಾ. ಓಂ ಸರಸ್ವತಿ. ಈಗ ಇನ್ಸ್ಟ್ರಕ್ಷನ್ಸ್ ಫಾರ್ ದ ಕ್ಯಾಂಡಿಡೇಟ್ಸ್. ಆಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಅ ಪೆನ್ ಅಂಡ್ ಅ ಬ್ರದರ್. ಕ್ಯಾಂಡಿಡೇಟ್ಸ್ ಮಸ್ಟ್ ನಾಟ್ ಕ್ಯಾರಿ ಎನಿ ಯುಟೆನ್ಸಿಲ್ಸ್, ಗ್ಯಾಸ್ ಸ್ಟೌವ್ಸ್ ಆರ್ ಸಿಲಿಂಡರ್ಸ್, ಫುಡ್ ಐಟಮ್ಸ್ ಆರ್ ಬೇಬೀಸ್ ಇನ್ ಟು ದ ಕೌನ್ಸಿಲಿಂಗ್ ಸೆಂಟರ್. Candidates should make sure they have brought a surprise gift along with them to surprise the counselor. The counselor, however, shall not be surprised. Candidates with ranks 1 to 6.5 can now enter the CET hall. Sir, extra par rank ho, marks card sir. Sir, second rank ho. Serious sir, prashne kelidre nartya, illi hudugata aagta idiva naavu. Ning seriousness illa life alli. Nadi manege, nadi vapas, nadi, nadi. ಬಾ ಬಾ, ಅಂತೂ ಫಸ್ಟ್ ರ್ಯಾಂಕ್ ತಗೊಂಡಿದ್ಯಾ, ಖುಷಿ ಆಗುತ್ತಪ್ಪ. ನೀನು ನೋಡಿದ್ರೆ ಎಷ್ಟು ಕಷ್ಟಪಟ್ಟಿರ್ತೀಯ. ಹ್ಞೂ ಸರ್, ತುಂಬಾನೇ ಕಷ್ಟಪಟ್ಟು ಓದಿದ್ದೀನಿ. ಮಂಗಳೂರಿಂದ ಬಂದಿದ್ದೀನಿ, ಈಗ ಕಂಪ್ಯೂಟರ್ ಸೈನ್ಸ್ ಓದಬೇಕು ಅಂತಿದ್ದೀನಿ ಆರ್ ವಿ ಕಾಲೇಜಲ್ಲಿ. ನನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ಸ್ಪಿರೇಷನ್. ಅದೆಲ್ಲ ಯಾರು ಕೇಳಿದ್ರು ನಿನ್ನ? ಜಾಸ್ತಿ ಮಾತಾಡಿದ್ರೆ ಫೈನ್ ಆರ್ಟ್ಸ್ಗೆ ಶಿಫ್ಟ್ ಮಾಡ್ಬಿಡ್ತೀನಿ. ಹ್ಞೂ, ಈಗ ಹೇಳು ಯಾವ ಸೀಟ್ ಬೇಕು ಅಂತ. ಆರ್ ವಿ ಸಿ ಇ ಕಂಪ್ಯೂಟರ್ ಸೈನ್ಸ್. ಹ್ಞೂ, ಅದು ಕೊಡೋಕ್ಕಾಗಲ್ಲ. ನೀನು ಧಾರವಾಡ ಕಾಲೇಜ್ ತಗೋ, ಸಿವಿಲ್ ಓದಲ್ಲಿ ಹೋಗಿ. ಆರ್ ವಿ ಸಿ ನಲ್ಲಿ ಮೊದಲೇ ಜಾಸ್ತಿ ಓದಿಸ್ತಾರೆ. ನೀನ್ ಪಾಪ ಈಗಾಗಲೇ ಸಿಕ್ಕಾಪಟ್ಟೆ ಓದ್ಕೊಂಡಿದ್ಯಾ, ಇನ್ ನಿನ್ ಕೈಲಿ ತಡೆಯಕ್ಕಾಗಲ್ಲ. ನೀನು ಧಾರವಾಡ ಕಾಲೇಜ್ ಹೋಗು. ಯಾರಿಗೂ ಹೇಳ್ಬೇಡ ನೀನ್ ಈ ಸೀಟ್ ತಗೊಂಡೆ ಅಂತ. ಕಂಗ್ರಾಚುಲೇಷನ್ಸ್. ಅಲ್ಲಿ ಕೌಂಟರ್ ಹೋಗಿ ಫೀಸ್ ಕಟ್ಬಿಡು. ಕಮ್ಮಿ ರ್ಯಾಂಕ್ ಬಂದವ್ರಿಗೆ ಜಾಸ್ತಿ ದುಡ್ಡು, 2 lakhs ಕಟ್ಟು. ಹೋಗು ಹೋಗು ಹೋಗು. ಈ ಸಿಇಟಿ ಕೌಂಟ್ ಡೌನ್ ನೋಡಿ, ನಿಮ್ಮಲ್ಲಿ ಟೆನ್ಷನ್ ಸಿಗಿದೆ? ಹಾ, ತುಂಬಾ ತುಂಬಾನೇ ಇದೆ. ಎಲೆಕ್ಷನ್ಸ್, T20 ಮ್ಯಾಚ್ ಆದಾಗ್ಲೂ ಇಷ್ಟು ಕ್ಲೋಸ್ ಆಗಿರ್ಲಿಲ್ಲ. ಈ ಸಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮನೇಲಿ ಯಾರ್ಯಾರು ಸಿಇಟಿ ಕಟ್ಟಿದ್ದಾರೆ ಈ ಸರಿ? ಅದನ್ನ ಬರ್ಕೋತಿದ್ರಲ್ಲ, ಏನದು? ಹಾ, ನಮ್ಮನೇಲಿ ಈ ಸಲ ಯಾರು ಸಿಇಟಿ ಕಟ್ಟಿಲ್ಲ, ಕಟ್ಟೋದು ಇಲ್ಲ. ನನ್ನ ಸಣ್ಣ ಫೈನಾನ್ಸ್ ಕೋರ್ಸ್ ಹಾಕಿದ್ದೀನಿ, ಫೈನಾನ್ಸ್ ಮಿನಿಸ್ಟರ್ ಆಗ್ಲಿ ಅಂತ ನಂದು ಒಂದು ಸಣ್ಣ ಆಸೆ. ಮತ್ತೆ ನೀವು ಬರ್ಕೋತಿರಲ್ಲ? ನಾವೆಲ್ಲ ಹೀಗೆ ಫ್ಯಾಮಿಲಿ ಪೂರ್ತಿ ಕೂತು ಸುಮ್ಮನೆ ಹೀಗೆ ಏನೋ ಬರ್ಕೋತಿರ್ತೀವಿ. ಈ ಫಾರ್ಮುಲಾ 1 ಲ್ಯಾಬ್ ಟೈಮಿಂಗ್ಸ್, ಕ್ರಿಕೆಟ್ ಸ್ಕೋರ್ಸ್ ಹೀಗೆಲ್ಲ ಬರ್ಕೋತಿರ್ತೀವಿ ಅಷ್ಟೇ. ಫಾರ್ ದ ರೆಕಾರ್ಡ್, ಇನ್ನೇನು ಇಲ್ಲ. ನಮ್ಮ ಮನೆಯವರು ಒಂದ್ಸಲ ಹೀಗೆ ಕೂತ್ಬಿಟ್ಟು ಮುಕ್ತ ಮುಕ್ತ ಡೈಲಾಗ್ಸ್ ಬರ್ಕೊಂಡ್ಬಿಡ್ತಾರೆ. ನೋಡಿದ್ರೆ ವೀಕ್ಷಕರೇ, ಟೆನ್ಷನ್ಸ್ ಆರ್ ರೈಸಿಂಗ್. ಯು ಕ್ಯಾನ್ ಫೀಲ್ ದ ಪಲ್ಸ್ ಆಫ್ ದ ಕಂಟ್ರಿ ರೇಸಿಂಗ್ ಹಿಯರ್. ಬನ್ನಿ, ನಾವು ಲೆಟ್ಸ್ ಗೋ ಬ್ಯಾಕ್ ಟು ದ ಸಿಇಟಿ ಸೆಲ್. ಕ್ಯಾಮರಾಮನ್ ಮಮತಾ ಬ್ಯಾನರ್ಜಿ ಜೊತೆ ನಾನು ದಿ ಲೇಟ್ ರಾಮನಾಥ್ ಗೋಯಿಂಗಾ, TV10. ಇವತ್ತಿಗೆ ಎಷ್ಟಾಯ್ತು? 42 ಸೀಟ್ಸ್ ಅಲಾಟ್ ಮಾಡಿದೀವಿ BDS ರೈಟ್ಸ್ ತರ. ನಾಳೆ 43 to 55. ನನ್ನಲ್ಲಿ ಒಬ್ರು ರಿಟೈರ್ಡ್ ಆಗ್ತಾರೆ, ಅವರು ಸೆಂಡ್ ಆಫ್ ಪಾರ್ಟಿಗೆ ಏರ್ಪಾಡು ಮಾಡಿದ್ರು. ಸೊ ನಾಳೆ ಹಾಫ್. ಸರ್, ನಿಮ್ಮ ಮಗನೇ ಬಂದಿದ್ದಾನೆ, 51st ರ್ಯಾಂಕ್ ತಗೊಂಡಿದ್ದಾನೆ. ಅವ್ರಿಗೇನು ಕೊಡ್ಬೇಡಿ, ಓದು ಅಂದಾಗೆಲ್ಲ ನನ್ ಮೇಲೆ ಕೂಗಾಡ. ನನ್ ಮೇಲೆ ರ್ಯಾಂಕ್ ಎಷ್ಟು? 53 na 51. ಟಾಪ್ 5 ಬರುವಾಗ ಅವ್ನಿಗೆ ಸೀಟ್ ಕೊಡಲ್ಲ ಅಂತ ಹೇಳಿ. ಬ್ಲಡಿ ಫೆಲೋ, ಹ್ಯಾಪಿ ಆಗಿದ್ದ ಓದ್ತಿರುವಾಗ, ಹ್ಯಾಪಿ ಆಗಿದ್ದ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಒಳ್ಳೆ ರ್ಯಾಂಕ್ ತಂದಿದ್ದಾನೆ. ಐ ವಾಂಟ್ ಟಾಪ್ 5 ಕಳಿಸಿ ಅವನು. ಸರ್, ಕಟ್ಲಿ ಮುಂಡೆ ಅದು. ಸರ್, ಆದ್ರೆ ಅವ್ನಿಗೆ 51 ರ್ಯಾಂಕ್ ಬಂದಿದೆಯಲ್ಲ. ತಿರ್ಗಾ ಕಟ್ಲಿ ಅವನು, ಹೇಳಿ ಅವನು ಏನು ಕೊಡಲ್ಲ. ನೆಕ್ಸ್ಟ್ ಕ್ಯಾಂಡಿಡೇಟ್. ತಗೋಪ್ಪ, ಏನ್ ನಿನ್ನ ಹೆಸರು? ಜೈನ್, ಉಜ್ಜೈನ್. ಅಂಕಲ್, ಇದ್ರೇನಿದು? ಇವತ್ತು 53rd ರ್ಯಾಂಕ್ ಬಂದಿರೋರಿಗೆ ಕೈಲಾಸ್ ವೆಡ್ ಗ್ರೈಂಡರ್ ಅವ್ರ ಸ್ಪಾನ್ಸರ್ಡ್ ಗಿಫ್ಟ್ ಇದು.
ಇದರಲ್ಲಿ ಒಟ್ಟಿಗೆ 4 kg ಇಡ್ಲಿ ದೋಸೆಗಾಗುವಂತ ಹಿಟ್ ಮಾಡಬಹುದು. ತಗೋ ಇಟ್ ಶುಭಾಶಯ. ನೋಡಪ್ಪ, ಈ ರ್ಯಾಂಕ್ ಬಂದಿರೋರಿಗೆ ಇವತ್ತು BBM ಸೀಟ್ ಅನ್ನ ಜೈನ್ ಕಾಲೇಜ್ ನ ಸ್ಪಾನ್ಸರ್ ಮಾಡಿದ್ದಾರೆ. ನೀನು BBM ಓದು ಜೈನ್ ಕಾಲೇಜ್ ನಲ್ಲಿ, ಇನ್ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅದು ಅಂಬಾನಿ ತರ. ಜೈನ್ ಇಂಡಸ್ಟ್ರಿಯಲಿಸ್ಟ್ ಕಡಿಮೆ ಇದ್ದಾರೆ ದೇಶದಲ್ಲಿ. ಓಕೆ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಬಾ ಮಾ ಬಾ, ಗ್ರ್ಯಾಂಡ್ ಆಗಿ ರ್ಯಾಂಕ್ ತಗೊಂಡಿದ್ಯಾ. ಎಲ್ಲಿ ಹೋಗಿದ್ದು ನೀನು CET ಕೋಚಿಂಗ್ಗೆ? ಶಾಸ್ತ್ರಿ ಟ್ಯುಟೋರಿಯಲ್ ಸರ್. ಅದಕ್ಕೇ ನಿಮ್ಗೆ ಈ ತರ ಒಳ್ಳೆ ರ್ಯಾಂಕ್ ಬಂದಿಲ್ಲ. ಅದೇ ನನ್ನ ಹತ್ರ ಬಂದಿದ್ರೆ ಹೋಗ್ಲೇ ಬಿಡು, ಅದೆಲ್ಲ ಯಾಕೀಗ. ಈಗ ಏನ್ ಸೀಟ್ ಕೊಡ್ಲಿ ನಮ್ಗೆ? ಎಲೆಕ್ಟ್ರಾನಿಕ್ಸ್ ಬೇಕು ಬಿಐಟಿಯಲ್ಲಿ. ಬೇಕಂತೆ ಬೇಕು, ನಾನೇ ನೋಡ್ತಿದ್ದೀನಿ ಆಗ್ಲಿಂದ. ಒಂದು ಕ್ಷಣನು ಸುಮ್ನೆ ಕೂತಿಲ್ಲ. ಮೊದ್ಲು ಅದೇನೋ ಮೆಸೇಜ್ ಮಾಡ್ತಿದ್ದೆ, ಆಮೇಲೆ ಸ್ನೇಹ ಕಾಡ್ತಿದ್ದೆ, ಆಮೇಲೆ ಮೂಗ್ ಕೇಳ್ಕೊತಿದ್ದೆ. ತಾಯಿ ಒಂದ್ ಬಾರಿಸ್ತಾ ಇದ್ರೆ ಇನ್ನು ಏನೇನ್ ಮಾಡ್ತಿದ್ಯೋ ಏನೋ ನಂಗೆ ಗೊತ್ತು. ನಿಮ್ಗೆ ಅವ್ರು ಹೇಳ್ಕೊಟ್ಟಿರೋದ್ರಿಂದಾನೆ ನಿಮ್ಗೆ ಇವಾಗ ಒಳ್ಳೆ ರ್ಯಾಂಕ್ ಬಂದಿರೋದು ಅಂತ. ಮೇಡಮ್ ನಂಗೆ ಗೊತ್ತು ನೀವೇ ವರ್ಕ್ ಮಾಡಿರೋದು ಅಂತ. ನೀವ್ ಈ ಸೀಟ್ ತಗೊಳ್ಳಿ, BIT-ಗೂ ಒಂದ್ ಕಡೆ ಬರುತ್ತೆ. ನೀನು ಮನೆಗೆ ಹೋಗಿ ಊಟ ಬಡಿಸಿ ಗೋಮೆ ಹಚ್ಚಿ ತಪಸ್ ಮಾಡು, ಆಮೇಲೆ ನನ್ ಮಾತ್ ಕೊಡು. ಇನ್ನೊಂದ್ಸಲ ಮೂಗ್ ಕೇಳ್ಕೊಳಲ್ಲ ಅಂತ ಮಾತ್ ಕೊಡು. ಸರ್, ಲಾಸ್ಟ್ ಟೈಮ್ ನನ್ನ ರ್ಯಾಂಕ್ಗೆ ಇಸ್ಲಾಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿತ್ತಂತೆ, ಈ ಟೈಮ್ ಸಿಗುತ್ತಾ ಸರ್? ಇಲ್ಲ ಏನೇ, ಈ ಸಲ ಅದು 200 ರ್ಯಾಂಕ್ಸ್ಗೆ ಕ್ಲೋಸ್ ಆಗೋಯ್ತು. ಈಗ ಉಳಿದಿರೋದು ಬರೀ RV ಎಲೆಕ್ಟ್ರಾನಿಕ್ಸ್ ಮತ್ತೆ ಬೇಸಿಕ್ ಕಂಪ್ಯೂಟರ್ ಸೈನ್ಸ್. ಆದ್ರೆ RV ಎಲೆಕ್ಟ್ರಾನಿಕ್ಸ್ ಈ ಸಲ ಯಾರಿಗೂ ಕೊಡಲ್ಲ ಅಂತ ನಾನೇ ಬೆಳಿಗ್ಗೆ ಡಿಸೈಡ್ ಮಾಡಿಬಿಟ್ಟೆ. ನೋಡಪ್ಪ, ನಿಮೀಗ ಬೇಸಿಕ್ ಕಂಪ್ಯೂಟರ್ ಸೈನ್ಸ್ ಕೊಡ್ತೀನಿ, ಅದನ್ನ ತಗೊಂಬಿಡು. ಬೇಕಾದ್ರೆ ಇಡೀ ಡಿಪಾರ್ಟ್ಮೆಂಟೇ ಕೊಟ್ಬಿಡ್ತೀನಿ. ಇಲ್ಲೊಂದು ಸೈನ್ ಹಾಕು. ಒಳ್ಳೆ ನ್ಯೂಕ್ಲಿಯರ್ ಡೀಲ್ ಸೈನ್ ಮಾಡೋ ತರ ಮಾಡ್ತೀಯ. ಹೌದು, ಅದನ್ನ ನನ್ನ ಹತ್ರನೇ ಸೈನ್ ಮಾಡಿಸಿದ್ರು. ಸರಿ ಸರಿ, ನೀವು ಹೋಗು ನೀವು. ಈಗ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದೆ. ದೈವ ಕೃಪೆ, ಏನು ಮಳೆ ಬರಲಿಲ್ಲ, ಎಲೆಕ್ಷನ್ ಆಗಲಿಲ್ಲ, ಟೆರರಿಸ್ಟ್ ಅಟ್ಯಾಕ್ ಆಗಲಿಲ್ಲ ಕೌನ್ಸಿಲಿಂಗ್ ಟೈಮ್ನಲ್ಲಿ. ಆ ದೇವಿಯ ಅನುಗ್ರಹ ಇರಲಿ ಅಂತ ಹೇಳ್ತಾ ಒಂದೊಂದೇ ಅವಲಕ್ಕಿಯನ್ನು ನೀವು ತಿಂದು ಮನೆಗೆ ಮತ್ತೊಂದು ತೊಗೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು.